ಮುಕ್ತಾಯ. ಕನ್ನಡದೇ ಪದಗಳ ಬಳಕೆ. ಎಲ್ಲ ಕನ್ನಡಿಗರೂ ಓದಬೇಕಾಗಿರುವ ಕನ್ನಡ ಬರಹಗಳಲ್ಲಿ ಸಂಸ್ಕೃತದಿಂದ ಎರವಲಾಗಿ ಪಡೆದ ಪದಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕೆಂಬುದು ನನ್ನ ಕನ್ನಡದ ಬರಹಗಾರರು ವೈಯಕ್ತಿಕವಾಗಿ ತೆಗೆದುಕೊಳ್ಳಲು ಸಾಧ್ಯವಿರುವ ಮತ್ತು ನಾವು ಇವತ್ತು ಮಾಡಲೇಬೇಕಾಗಿರುವ ಒಂದು ಮುಖ್ಯವಾದ ಮಾರ್ಪಾಡು. ಇತ್ತೀಚೆಗೆ ಇಂತಹ ಬರಹಗಳಲ್ಲಿ ಸಂಸ್ಕೃತ ಎರವಲುಗಳ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ. ಕನ್ನಡದಲ್ಲಿ ಹೊಸ ಪದಗಳನ್ನು ಉಂಟು ಮಾಡಬೇಕಾದಾಗಲೆಲ್ಲ ಸಂಸ್ಕೃತದ ಮೊರೆ ಹೋಗುತ್ತಿರುವುದು ಇದಕ್ಕೆ ಒಂದು ಕಾರಣ. ಅಂತಹ ಸಂದರ್ಭಗಳಲ್ಲಿ ಕನ್ನಡ ವಿದ್ವಾಂಸರಿಗೆ ಕನ್ನಡದವೇ ಆದ ಪದಗಳು ಕಾಣಿಸುವುದೇ ಇಲ್ಲ. ಅವರ ಮಟ್ಟಿಗೆ ಕನ್ನಡ ಪದಗಳು ಮುಟ್ಟಬಾರದ ಅಸ್ಪೃಶ್ಯ ಪದಗಳಾಗಿ ಬಿಟ್ಟಿವೆ. ಹೊಸ ಪದಗಳನ್ನು ಉಂಟು ಮಾಡುವಲ್ಲಿ ಕನ್ನಡ ಪದಗಳ ಮೇಲೆ ನಾವು ಹೊರಿಸಿರುವ ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಿದ್ದಲ್ಲಿ ಕನ್ನಡ ಬರಹ ತನ್ನತನವನ್ನು ಹೆಚ್ಚು ಸಮಯ ಉಳಿಸಿಕೊಳ್ಳಲಾರದು. ಬಳಕೆಯಲ್ಲಿರುವ ಪದಗಳನ್ನು ಬಳಸುವಲ್ಲೂ ಕನ್ನಡ ಬರಹಗಾರರು ಸುಲಭವಾಗಿರುವ ಕನ್ನಡ ಪದಗಳನ್ನು ಬಿಟ್ಟುಕೊಟ್ಟು ಸಡಕು ಸಡಕಾಗಿರುವ ಸಂಸ್ಕೃತ ಎರವಾಲುಗಳನ್ನು ಆಯ್ದುಕೊಳ್ಳುತ್ತಿದ್ದಾರೆ ಮತ್ತು ಹಾಗೆ ಮಾಡುವ ಮೂಲಕ ಅವರು ತಮ್ಮ ಬರಹದ ಮಟ್ಟವನ್ನು ಮೇಲೇರಿಸಿಕೊಳ್ಳುತ್ತಿದ್ದೇವೆಂಬ ಭ್ರಮೆಯಲ್ಲಿದ್ದಾರೆ. ಕನ್ನಡ ಬರಹಗಳಲ್ಲಿ ಸಂಸ್ಕೃತ ಪದಗಳು ಹೆಚ್ಚುತ್ತಿರುವುದಕ್ಕೆ ಇದು ಇನ್ನೊಂದು ಕಾರಣ. ಈ ಎರಡು ವಿಷಯಗಳಲ್ಲೂ ಮಾರ್ಪಾಡುಗಳಾಗಬೇಕಾಗಿದೆ. ಕನ್ನಡದಲ್ಲಿ ಹೊಸ ಪದಗಳನ್ನು ಉಂಟು ಮಾಡಬೇಕಾದಾಗ ಆದಷ್ಟು ಮಟ್ಟಿಗೆ ಕನ್ನಡದವೇ ಆದ ಪದಗಳನ್ನು ಮತ್ತು ಪ್ರತ್ಯಯಗಳನ್ನು ಬಳಸಲು ಯತ್ನಿಸಬೇಕು. ಸಂಸ್ಕೃತ ಎರವಲುಗಳನ್ನು ಬಳಸುವುದಿದ್ದರೂ ಅವುಗಳ ತದ್ಭವರೂಪಗಳನ್ನು ಬಳಸಲು ಯತ್ನಿಸಬೇಕು. ಇವು ತತ್ಸಮ ರೂಪಗಳಿಗಿಂತ ಹೆಚ್ಚು ಚೆನ್ನಾಗಿ ಕನ್ನಡ ವಾಕ್ಯಗಳಲ್ಲಿ ಹೊಂದಿಕೊಳ್ಳಬಲ್ಲವು ಮತ್ತು ಕನ್ನಡ ಸೊಗಡನ್ನು ಉಳಿಸಬಲ್ಲವು. ನುಡಿ ಮತ್ತು ನುಡಿಯ ಬರಹ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಒತ್ತಿ ಹೇಳುವ ಅವಶ್ಯಕತೆ ಇದೆ. ನುಡಿಗೂ ಬರಹಕ್ಕೂ ನಡುವೆ ಹಲವು ವ್ಯತ್ಯಾಸಗಳಿವೆ. ನುಡಿಯನ್ನು ಮಕ್ಕಳು ತಮ್ಮ ಬೆಳವಣಿಗೆಯ ಅಂಗವಾಗಿ ಪಡೆಯುತ್ತಾರೆ. ಅದನ್ನು ಅವರಿಗೆ ಯಾರೂ ಕಲಿಸಬೇಕಾಗಿಲ್ಲ. ದೊಡ್ಡವರ ಮಾತನ್ನು ಕೇಳುತ್ತಿರುವಂತೆ ಅದು ಅವರಿಗೆ ಬಂದು ಬಿಡುತ್ತದೆ. ಹಾಗಾಗಿ ಯಾವ ಆರೋಗ್ಯವಂತ ಮಗುವು ತನ್ನ ತಾಯಿ ನುಡಿಯನ್ನು ಕಲಿಯದಿರುವುದಿಲ್ಲ. ಆದರೆ ನುಡಿಯ ಬರಹ ಆ ರೀತಿ ಬೆಳವಣಿಗೆ ಅಂಗವಾಗಿ ಮಕ್ಕಳಿಗೆ ಬರುವುದಿಲ್ಲ. ಅದನ್ನು ಅವರಿಗೆ ಪ್ರಯತ್ನಪಟ್ಟು ಕಲಿಸಬೇಕಾಗುತ್ತದೆ ಮತ್ತು ಅವರು ಅದನ್ನು ಕಷ್ಟಪಟ್ಟು ಕಲಿಯಬೇಕಾಗುತ್ತದೆ. ಹಾಗೆ ಕಲಿಯಲು ಹೋಗದೆ ಸೋಮಾರಿಗಳಾಗಿರುವ ಮಕ್ಕಳಿಗೆ ಓದು ಬರಹ ಬರುವುದೇ ಇಲ್ಲ. ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬರುತ್ತಿರುವಾಗ ಒಂದು ನುಡಿ ತಾನಾಗಿಯೇ ತನ್ನಲ್ಲಿ ಮೂಡಿಬರುವ ಕೊರತೆಗಳನ್ನೆಲ್ಲ ಅಳಿಸಿಕೊಳ್ಳುತ್ತದೆ. ಈ ಕಾರಣಕ್ಕಾಗಿ ನುಡಿ ಯಾವಾಗಲೂ ಪರಿಪೂರ್ಣವಾಗಿಯೇ ಇರುತ್ತದೆ. ಆ ರೀತಿ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುವಂತಹ ಕಸುವು ಅದಕ್ಕಿದೆ. ಆದರೆ ಬರಹ ತನ್ನಲ್ಲಿರುವ ಕೊರತೆಗಳನ್ನು ತಾನೇ ಅಳಿಸಿಕೊಳ್ಳಲಾರದು. ಅದನ್ನು ಯಾರಾದರೂ ವಿದ್ವಾಂಸರು ಇಲ್ಲವೇ ಬರಹಗಾರರು ಅಳಿಸುವ ಇಲ್ಲವೇ ಸರಿಪಡಿಸುವ ಪ್ರಯತ್ನವನ್ನು ನಡೆಸಬೇಕಾಗುತ್ತದೆ. ಯಾರೂ ಸರಿಪಡಿಸಲು ಹೋಗದಿದ್ದಲ್ಲಿ ಒಂದು ನುಡಿಯ ಬರಹದಲ್ಲಿರುವ ಕೊರತೆಗಳು ಹಾಗೆಯೇ ಉಳಿಯುತ್ತವೆ ಮಾತ್ರವಲ್ಲ, ಅವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತವೆ. ಇದಕ್ಕೆ ಇಂಗ್ಲಿಷ್ ನುಡಿಯ ಬರಹ ಒಂದು ಒಳ್ಳೆಯ ಉದಾಹರಣೆ. ವೈಜ್ಞಾನಿಕ ಮನೋವೃತ್ತಿ. ಕನ್ನಡದಲ್ಲಿ ಹೊಸ ಪಾರಿಭಾಷಿಕ ಪದಗಳನ್ನು ತಯಾರಿಸುವುದಕ್ಕಾಗಿ ಸಂಸ್ಕೃತದ ಪದಕಾಂಡ ಮತ್ತು ಪ್ರತ್ಯಯಗಳನ್ನು ಬಳಸುವ ಬದಲು ಕನ್ನಡದವೇ ಆದ ಪದಕಾಂಡ ಮತ್ತು ಪ್ರತ್ಯಯಗಳನ್ನು ಬಳಸುವುದೇ ಕನ್ನಡದ ಮಟ್ಟಿಗೆ ಅನುಕೂಲವಾಗಿರುವ ದಾರಿ. ಇದು ಕನ್ನಡದ ಮಟ್ಟಿಗೆ ಯಾಕೆ ಅನುಕೂಲವಾದುದು ಎಂಬುದನ್ನು ನಾನು ಮೇಲಿನ ಅಧ್ಯಾಯಗಳಲ್ಲಿ ಹಲವು ಕಾರಣಗಳನ್ನು ಕೊಟ್ಟು ವಿವರಿಸಿದ್ದೇನೆ. ಈ ವಿಷಯವನ್ನು ಕನ್ನಡದ ವಿದ್ವಾಂಸರು ವೈಜ್ಞಾನಿಕ ಮನೋವೃತ್ತಿಯಿಂದ ಪರಿಶೀಲಿಸಬೇಕಲ್ಲದೆ ಸುಮ್ಮನೆ ತಳ್ಳಿಹಾಕಬಾರದೆಂಬುದು ನನ್ನ ನಮ್ರ ಬೇಡಿಕೆ. ಇದುವರೆಗೆ ಹೊಸ ಪಾರಿಭಾಷಿಕ ಪದಗಳನ್ನು ತಯಾರಿಸಬೇಕಾದಾಗಲೆಲ್ಲ ಸಂಸ್ಕೃತವನ್ನೇ ಅವಲಂಬಿಸಿ ಬಳಕೆಯಾದವರಿಗೆ ಅದನ್ನು ಬಿಟ್ಟುಕೊಡುವುದು ಸ್ವಲ್ಪ ತೊಂದರೆಯದೆಂದು ಅನಿಸಬಹುದು. ಮೊದಲ ಬಾರಿಗೆ ಅವುಗಳ ಬದಲು ಯಾರಾದರೂ ಕನ್ನಡದವೇ ಆದ ಪದಗಳನ್ನು ಇಲ್ಲವೇ ಪ್ರತ್ಯಯಗಳನ್ನು ಬಳಸಿದಲ್ಲಿ ಅವು ಸ್ವಲ್ಪ ಕೀಳುಮಟ್ಟದವುಗಳೆಂದು ಅನಿಸಬಹುದು. ಅವುಗಳ ಬಳಕೆ ಗೊಂದಲವನ್ನು ಹುಟ್ಟಿಸಬಹುದು ಎಂಬುದಾಗಿಯೂ ಅನಿಸಬಹುದು. ಆದರೆ ಇವೆಲ್ಲ ಬರಿಯ ಅನಿಸಿಕೆಗಳು ಮಾತ್ರ. ನಿಜಕ್ಕೂ ಸಂಸ್ಕೃತ ಪದ ಮತ್ತು ಪ್ರತ್ಯಯಗಳ ಬಳಕೆಯೇ ಕನ್ನಡದಲ್ಲಿ ಅರ್ಥಸಂದಿಗ್ಧತೆಗಳನ್ನು ಮತ್ತು ಗೊಂದಲಗಳನ್ನು ಉಂಟು ಮಾಡುತ್ತದೆ ಮತ್ತು ತೊಡಕುಗಳನ್ನು ತಂದು ಹಾಕುವ ಮೂಲಕ ಕನ್ನಡ ಬರಹವನ್ನು ಕೃತಕವನ್ನಾಗಿ ಮಾಡುತ್ತದೆ ಎಂಬ ನನ್ನ ವಾದಗಳಲ್ಲಿ ಒಂದು ಈ ರೀತಿ ಬರಿಯ ಅನಿಸಿಕೆಗಳನ್ನು ಅವಲಂಬಿಸಿಲ್ಲ. ಅವೆಲ್ಲ ಕನ್ನಡ ಮತ್ತು ಸಂಸ್ಕೃತ ನುಡಿಗಳ ನಡುವಿನ ವ್ಯತ್ಯಾಸವನ್ನು ವೈಜ್ಞಾನಿಕವಾಗಿ ಪರಿಶೀಲಿಸುವುದರ ಮೂಲಕ
ಕಂಡುಕೊಂಡ ವಾದಗಳಾಗಿವೆ. ಈ ವಾದಗಳನ್ನು ಕನ್ನಡ ವಿದ್ವಾಂಸರು ತಳ್ಳಿಹಾಕಬೇಕಿದ್ದಲ್ಲಿ ಅವು ತಪ್ಪೆಂಬುದಾಗಿ ಅಂತಹವೇ ವಾದಗಳ ಮೂಲಕ ತೋರಿಸಿ ಕೊಡಬೇಕು. ಇದನ್ನು ಬಿಟ್ಟು ಬರಿಯ ಅನಿಸಿಕೆಗಳ ಆಧಾರದ ಮೇಲೆ ಅವನ್ನು ತಳ್ಳಿಹಾಕುವುದು ವೈಜ್ಞಾನಿಕ ಮನೋವೃತ್ತಿಯಲ್ಲ. ಕನ್ನಡ ಬರಹಗಳಲ್ಲಿ ಅತಿಯಾದ ಸಂಸ್ಕೃತ ಪದಗಳ ಬಳಕೆ ಎಂಬ ಕ್ಯಾನ್ಸರ್ ರೋಗ ಹುಟ್ಟಿಕೊಂಡು ಹಬ್ಬುತ್ತಾ ಇದೆ. ಇದರ ನಿವಾರಣೆಗೆ ಪರಿಣತ ವೈದ್ಯರ ಸಲಹೆ ಮತ್ತು ಉಪಚಾರಗಳ ಅವಶ್ಯಕತೆ ಇದೆ. ಇದನ್ನು ನಡೆಸುವ ಬದಲು ಬರಿಯ ಅನಿಸಿಕೆಗಳಿಗೆ ಶರಣಾದಲ್ಲಿ ಕನ್ನಡ ಬರಹ ಅಳಿವಿನ ಹಾದಿಯನ್ನು ಹಿಡಿಯಬಲ್ಲದು.